कर्नाटक कांग्रेस पक्ष सरकार ಕೆಲವರು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದೆ ಏನು ಗ್ಯಾರಂಟಿ ಈ ಪ್ರಣಾಳಿಕೆಯಲ್ಲಿ ಭರವಸೆ ಗ್ಯಾರಂಟಿಗಳನ್ನು ಒಂದು ಅನುಷ್ಠಾನ ಮಾಡತಕ್ಕಂತದ್ದು ಮಾಡ್ತಾ ಇದೆ ಕೆಲವರು ಆರೋಪಗಳು ಬಂದಿರತಕ್ಕಂತದ್ದು ತಾವೆಲ್ಲ ಗಮನಿಸಿದಿರಿ ಮಕ್ಕಳಿಗೆ ಮಹಿಳೆಯರಿಗೆ ಸಾರಿ ಮಹಿಳೆಯರಿಗೆ ಬಸ್ಸಿನ ಪ್ರಯಾಣ ಫ್ರೀಯಾಗಿ ಕೊಡ್ತಕ್ಕಂತದ್ದು ಅದು ಯಶಸ್ವಿಯಾಗಿ ಈಗಾಗಲೇ ಆಗಿದೆ ಮಹಿಳೆಯರು ಖುಷಿಯಲ್ಲಿದ್ದಾರೆ ಹೆಚ್ಚು ಪ್ರಯಾಣಿಕರು ಸರ್ಕಾರಿ ಬಸ್ಗಳಲ್ಲಿ ಓಡಾಡುತ್ತಿದ್ದಾರೆ ರಸ್ತೆ ಸಾರಿಗೆ ಸಂಸ್ಥೆ ಕೂಡ ಹೆಚ್ಚು ಆದಾಯ ಕೂಡ ಬರ್ತಾ ಇದೆ ಅನ್ನುವಂತ ಗಮನಕ್ಕೆ ನಾ ತರ್ತ ಈಗ ಅನ್ನಭಾಗ್ಯ ಕಾರ್ಯಕ್ರಮ 10 ಕೆಜಿ ಅಕ್ಕಿಯನ್ನ ಗ್ಯಾರಂಟಿ ಕೊಟ್ಟಿದ್ದೇವೆ ನಾವು ಅನ್ನಭಾಗ್ಯದಲ್ಲಿ ನಾವು ಕೊಡ್ತೀವಿ ಏಳು ಕೆಜಿ ಅಕ್ಕಿಯನ್ನ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ ಬಿಪಿಎಲ್ ಕಾರ್ಡ್ ಹೊಂದಿದವರು ಹೊಂದಿದವರಿಗೆ ಅಂದ್ರೆ ಇಲ್ಲೋ ಪಾವತಿಲ್ಲ ತಮಗೆ ಗೊತ್ತಿದೆ ಪರಿತರ ಚೀಟಿ ಬಡವರಿಗೆ ಕೊಡ್ತಕ್ಕಂತ ಕಾರ್ಯಕ್ರಮ ಮಾಡಿದ್ದೆ ಕಾಂಗ್ರೆಸ್ ಪಿಡಿಎಸ್ ಸಿಸ್ಟಮ್ ತಂದಿದ್ದೆ ಕಾಂಗ್ರೆಸ್ ಬಿಪಿಎಲ್ ಕಾರ್ಡ್ ಅಂತ ಮಾಡಿ ಬಹುಶಃ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಸೌಲಭ್ಯ ಕೊಡಬೇಕು ಅಂತ ಮಾಡಿದ್ದೆ ಕಾಂಗ್ರೆಸ್ ಇವತ್ತು ದೇಶದಲ್ಲಿ ಸರ್ಕಾರ ಬಡವರಿಗೆ ಕೊಡ್ತಕ್ಕಂತ ಅನ್ನಕ್ಕೆ ಬಡವರಿಗೆ ಸಿಗುವಂತ ಅನ್ನ ಕೊಡುವ ಕಾರ್ಯಕ್ರಮ ಅಕ್ಕಿ ಕೊಡುವಂತ ಅನ್ನ ಕೊಡುವ ಕಾರ್ಯಕ್ರಮ ಅನ್ನ ಕೊಡುವ ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ವಿರೋಧವನ್ನು ಮಾಡತಕ್ಕಂಥದ್ದು ಮಾಡ್ತಾ ಇದೆ ಬಡವರಿಗೆ ಸಿಗಬೇಕಾದ ಒಂದು ಅನ್ನದ ಕಾರ್ಯಕ್ರಮ ಬಹುಶಃ ಅಕ್ಕಿ ಕೊಡುವಂತ ಕಾರ್ಯಕ್ರಮ ಇವರಿಗೆ ಯಾರು ಕೂಡ ವಿರೋಧ ಮಾಡಲಿಲ್ಲ ಯುಪಿಎ ಸರ್ಕಾರ ಇದ್ದಾಗ ರಾತ್ರಿ 7 ಕೆಜಿ ಕೊಡುವಂತ ಅನ್ನ ಭಾಗ್ಯ ಕಾರ್ಯಕ್ರಮ ಶುರುವಾಯಿತು ಫುಡ್ ಕಾರ್ಪೊರೇಷನ್ ಇಂಡಿಯಾ ಇವತ್ತು ರಾಜ್ಯಗಳಿಗೆ ಅಕ್ಕಿಯನ್ನ ಕೊಡತಕ್ಕಂತ ಕಾರ್ಯಕ್ರಮ ಅದು ಬಿಟ್ಟು ಎಲ್ಲ ಹಣ ಕೊಡದು ಪಡೆದು ಬರೋರಿಗೆ ಕಡಿಮೆ ದರದಲ್ಲಿ ಕೊಡತಕ್ಕಂತ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರ ಎಲ್ಲದಕ್ಕೆ ಕೊಡುವಂತ ಕಾರ್ಯಕ್ರಮ ಕಟ್ಟಿಪಡಿಸತಕ್ಕಂತದ್ದು ಬಡವರಿಗೆ ಮಾಡತಕ್ಕಂತ ದ್ರೋಹ ಅಂತ ಹೇಳತಕ್ಕಂತ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಫುಡ್ ಕಾರ್ಪೊರೇಷನ್ ಇಂಡಿಯಾ ಅವರಿಗೆ ರಾಜ್ಯ ಸರ್ಕಾರ ಪತ್ರವನ್ನು ಬರೆದು ತಮ್ಮ ಬೇಡಿಕೆಯನ್ನು ಮಂಡಿಸಿ ಅವರು ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ರು ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು ಆದರೆ ಅದರ ತಡೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿದರು ಇದು ದೇಶದಲ್ಲಿ ಅಧಿಕಾರ ಮಾಡತಕ್ಕ ಸರ್ಕಾರ ಮಾಡತಕ್ಕಂತ ಒಂದು ಸರಿಯಾದ ಕ್ರಮ ಅಲ್ಲ
ಅಲ್ಲ. ಯಾವುದೇ ಸರ್ಕಾರ ಬಡವರಿಗೆ ಕಾನೂನು ಪ್ರಕಾರ ಕಾರ್ಯಕ್ರಮ ಕೊಡತಕ್ಕಂಥದ್ದನ್ನ ತಡೆ ಮಾಡತಕ್ಕಂಥದ್ದು ಸರಿಯಲ್ಲ. ಒಂದು ಕಡೆ ನಾವು ನಮ್ಮ ಸರ್ಕಾರ ಹಾಕಿಕೊಡ್ತಕ್ಕಂಥ ಕಾರ್ಯಕ್ರಮ ಯಥಾವತ್ತಾಗಿ ಕೊಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಭರವಸೆ ಪ್ರಕಾರ ಕೊಡಬೇಕು ಅನ್ನೋ ತೀರ್ಥದಲ್ಲಿ ಕಾರ್ಯಕ್ರಮ ಹಾಕೊಂಡ ಕಂಡ ಒಂದು ಕಡೆ ಇವತ್ತು ಸರ್ಕಾರ ಭರವಸೆವನ್ನ ಈಡೇರಿಸ್ತ ಇಲ್ಲ ಅಂತ ಹೇಳುವಂತ ಮಾತನ್ನು ಕೂಡ ಹೇಳ್ತದೆ. ಒಬ್ರು ಮಾತಾಡ್ತಾ ಫುಡ್ ಕಾರ್ಪೊರೇಷನ್ ಇಂಡಿಯಾ ಒಪ್ಪಿಕೊಟ್ಟಿರ್ತಕ್ಕ ಪತ್ರವನ್ನು ಕೊಡಿ ಅಂತ ಕೂಡ ಕೇಳಿದ್ವಿ. ಅದನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ತೋರಿಸಿದ್ದಾರೆ ಮತ್ತು ಹೇಳಿದ್ದಾರೆ ಯಾವುದೇ ಕಾರಣಕ್ಕಾಗಿ ಬಡವರು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ನಿಲ್ಲಿಸ್ತಿಲ್ಲ, ಎಲ್ಲಾದ್ರೂ ಒಂದು ರೀತಿಯಲ್ಲಿ ನಾವು ಕೊಡ್ತೀವಿ ಅಂತ ಹೇಳುವಂತದ್ದು ಹೇಳಿದ್ದಾರೆ. ಇವತ್ತು ಬಡವರಿಗೆ ಸಿಗುವಂತ ಅನ್ನಕ್ಕೆ ಕಲ್ಲಾಡ್ತಕ್ಕಂಥ ಕೆಲಸವನ್ನ ಖಂಡಿತ ಮಾಡಬಾರ್ದು. ಇನ್ನಾದ್ರೂ ಸರ್ಕಾರ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು. ಹಿಂದೆ UPA ಸರ್ಕಾರ ಇದ್ದಾಗ ಯಾವುದೇ ರಾಜ್ಯ, ಇವತ್ತು ನನಗೆ ತಿಳ್ಕೊಂಡಾಗೆ ಛತ್ತೀಸ್ಗಢದಲ್ಲಿ ರಮಣ್ ಸಿಂಗ್ ಸರ್ಕಾರ 1 ರೂಪಾಯಿಗೆ 1 ಕೆಜಿ ಅಕ್ಕಿಯನ್ನು ಕೊಡುವಂತ ಕಾರ್ಯಕ್ರಮ ಹಾಕಿದಾಗ UPA ಸರ್ಕಾರ ದೇಶದಲ್ಲಿತ್ತು. ಯಾವುದೇ ಅಡಚಣೆ ಇಲ್ಲದೆ ಅವರು ಕೊಟ್ಟಿರ್ತಕ್ಕಂಥದ್ದು ಒಂದು ಇದೆ. ಇವತ್ತು ರಾಜ್ಯದ ದೇಶದ ಬೇರೆ ರಾಜ್ಯಗಳಿಗೆ ಕೂಡ ಇವತ್ತು ಕೊಡತಕ್ಕಂಥದ್ದನ್ನು ಮಾಡ್ತಾ ಬಂದಿದ್ದಾರೆ. ಆದ್ರೆ ಧರ್ಮಾರ್ಥ ಅಕ್ಕಿ ಕೊಡುವಂತ ಕಾರ್ಯಕ್ರಮ ಈ ದೇಶದಲ್ಲಿ ಹಾಕಿರ್ತಕ್ಕಂತ ಕಾರ್ಯಕ್ರಮ ಅದು ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಕಳಿಸ್ತಾರೆ. ಇದು ದೇಶದ ಚರಿತ್ರೆಯಲ್ಲಿ ಇವತ್ತು ಉಳ್ಕೊಂಡಿದೆ. ಬಹುಶಃ ಧರ್ಮಾರ್ಥ ಅಕ್ಕಿ ಕೊಟ್ಟವರು ಯಾರು ಅಂತ ಹೇಳ್ತೀವಿ. ಕೊರೋನಾ ಬಂದಾಗ ದೇಶ ಸರ್ಕಾರ 5 ಕೆಜಿ ಕಡೆ ಕೊಡುವಂತದ್ದು, ಅದ ನಂತರ ಆ ಕಾರ್ಯಕ್ರಮ ಬಂದಿರ್ತಕ್ಕಂಥದ್ದು. ಅದಕ್ಕಿಂತ ಪೂರ್ವದಲ್ಲಿ ಬಡವರ ಧರ್ಮಾರ್ಥ ಹಾಕಿ ಕೊಟ್ಟಿರ್ತಕ್ಕಂಥ ಒಂದು ಸರ್ಕಾರ ಈ ದೇಶದಲ್ಲಿ ಇದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿ ಯಾರು ಹೇಳ್ತಾರೆ? ಇವತ್ತು ಕೇಂದ್ರದಲ್ಲಿ 5 ಕೆಜಿ, ನೀವು ಸಹ 10 ಕೆಜಿ ಮತ್ತೆ ಜಾಸ್ತಿ. ಒಂದು ಕಡೆ ಹೇಳ್ತಾರೆ ದೇಶ ದಿವಾಲಿ ಆಗುತ್ತೆ ಈ ಅಂತ ಕಾರ್ಯಕ್ರಮ ಮಾಡಿದ್ರೆ ಅಂತ, ಮತ್ತೊಂದು ಕಡೆ ಹೇಳ್ತಾರೆ 10 ಕೆಜಿ 5 ಕೆಜಿ ನಮ್ದು ಕೊಡ್ತೀವಿ, ನೀವು 10 ಕೆಜಿ ಕೊಡ್ಬೇಕು ನೀವು ಹೇಳಿದಿರಲ್ಲ ಅಂತ ಹೇಳ್ತಾರೆ. ಒಂದು ಕಡೆ ದೇಶದ ಫುಡ್ ಕಾರ್ಪೊರೇಷನ್ ಇಂಡಿಯಾದಿಂದ ಏನು ಜನರಿಗೂ ಸಿಗಬೇಕಾದಂತ ಅಕ್ಕಿಯನ್ನು ಕೊಡುವುದನ್ನ ನಿಲ್ಲಿಸಿ ಅದಕ್ಕೆ ಏನ್ ಹೇಳ್ತಾರೆ, ನಾವೊಂದು ತಿದ್ದುಪಡಿ ನೀತಿಯನ್ನ ನಾವು ಬದಲಾಯಿಸಿದ್ದೇವೆ ಅಂತ ಹೇಳ್ತಾರೆ ನೀತಿ. ಆದ್ರೆ ಪತ್ರ ಕೊಡುವಾಗ ಅಧಿಕಾರಿಗಳಿಗೆ ನೀತಿ ಬದಲಾದ್ರೆ ಖಂಡಿತ ಗೊತ್ತಾಗಿರ್ಬೇಕು. ನೀತಿ ಅಂತ ಮಾಡುವಾಗ ಅಧಿಕಾರಿ ಗೊತ್ತಾಗದೆ ಆಗುವಂತ ನೀತಿ ಯಾವ್ದು ನಮ್ಗೆ ಗೊತ್ತಾಗಿಕ್ಕೆ? ಯಾವುದೇ ಸರ್ಕಾರ ಯಾವುದೇ ಕಾರ್ಯಕ್ರಮ ಮಾಡೋದಾದ್ರೂ ಸರ್ಕಾರದ ಅಧಿಕಾರಿ ಗೊತ್ತಾಗಿ ನೀತಿ ಬರುವಂತದ್ದು ಸಾಧ್ಯ ಇಲ್ಲ. ಅದು ಒಂದು ಕಾಮನ್ ಸೆನ್ಸ್. ನೀತಿ ಬದಲಾಗಿದೆ ಅದರಿಂದಾಗಿ ನಾವು ಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಇವತ್ತು ಕಡೆ ಹೇಳ್ತಾರೆ. ಒಂದು ಮುಖಂಡರು ಹೇಳ್ತಾರೆ ಒಂದು ಇಡೀ ಅಕ್ಕಿಯನ್ನು ಕೂಡ ಕಡಿಮೆ ಮಾಡಬಾರ್ದು. ಇವಿಲ್ಲ ಖಂಡಿತ ಕಾಂಗ್ರೆಸ್ ಪಕ್ಷ ಏನು ಪ್ರಣಾಳಿಕೆ ಘೋಷಣೆ ಮಾಡಿದೆ ಅದನ್ನ ಖಂಡ ಈಡೇರಿಸ್ತದೆ. ನನಗೊಂದು ನೆನಪಾಗುತ್ತೆ, ನಾನೊಂದು ಕೊಲ್ಲೂರು ದೇವಸ್ಥಾನದ ಒಂದು ಅಕ್ಕಿಯನ್ನು ನಿಲ್ಲಿಸಿಲ್ಲ, ಅದು ನಮ್ಮ ಪತ್ರಿಕಾ ಮಾಧ್ಯಮ ಮತ್ತೊಂದು ಸರಿ ನಾನು ಹೇಳುದು, ನನ್ನೊಂದು ಹಿಡೀ ಅಕ್ಕಿಯನ್ನು ನಾನು ನಿಲ್ಲಿಸ್ ನಾನು ಪಾಸಿಗೆ ಹೋಗ್ಲಿಕ್ಕೆ ತಯಾರಿದ್ದೇನೆ. ಒಂದು ಹಿಡೀ ಅಕ್ಕಿಯನ್ನು ನಾವು ನಿಲ್ಲಿಸಿಲ್ಲ.
ಆದ್ರೆ ಅಕ್ಕಿ ಹೆಸರಿನಲ್ಲಿ ಕೇವಲ ಎರಡು ಶಾಲೆಗಳು ಮಾತ್ರ 300 ಅನುದಾನ ಶಾಲೆಗಳ ಪೈಕಿ ಎರಡು ಶಾಲೆಗಳು ಮಾತ್ರ ಅನುದಾನ ಶಾಲೆ ಕೊಡ್ತಕ್ಕಂತದ್ದು ಅದನ್ನ 4 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಕೊಡ್ತಕ್ಕಂತದನ್ನ ಸರ್ಕಾರ ಅಥವಾ ಅಲ್ಲಿ ಆಡಳಿತ ಮಂಡಳಿ ನಿಲ್ಲಿಸಿದೆ ಅವಾಗ ಇಲ್ಲಿ ಗಲಾಟೆ ಮಾಡಿದ ಬಡವರ ಮಕ್ಕಳ ಅನ್ನ ನಿಲ್ಲಿಸಿದ್ದಾರೆ ಅಂತ ಬಟ್ಟಲ್ ತಟ್ಟೆ ಕನ್ನಡದಲ್ಲಿ ತಟ್ಟೆ ಅನ್ನ ತಟ್ಟೆ ನಾವು ಅನ್ನ ತಟ್ಟೆಯನ್ನು ಬಾರಿಸುವಂತ ಕಾರ್ಯಕ್ರಮ ನಾಳೆ ನಡೆಯತಕ್ಕಂತ ಪ್ರತಿಭಟನೆಯಲ್ಲಿ ಬಂಟ್ವಾಳದವರು ಬಂದು ನಮ್ಮ ಕಾರ್ಯಕ್ರಮ ಇದರ ಜೊತೆಯಲ್ಲಿ ನಾವು ಅನ್ನದ ತಟ್ಟೆಯನ್ನು ಬಾರಿಸಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕಾರ್ಯಕ್ರಮ ನಾವು ಮಾಡ್ತೀವಿ ನಾವು ಬಂಟ್ವಾಳದವರು ಬಂದವರು ಎಲ್ಲರೂ ಕೂಡ ನಾವು ಅನ್ನದ ತಟ್ಟೆಯನ್ನು ಇಟ್ಕೊಂಡು ಬರ್ತೀವಿ ಇದು ನಿಜವಾಗಿ ಅನ್ನವನ್ನು ನಿಲ್ಲಿಸುವ ಕೆಲಸವನ್ನ ನಾವು ಬರೀ ಅಕ್ಕಿಯನ್ನು ತಗೊಂಡು ಬರುವಂತ ಕೆಲಸ ಅಕ್ಕಿಯನ್ನು ಕೊಡುವಂಥದ್ದು ಫುಡ್ ಕಾರ್ಪೊರೇಷನ್ ಇಂಡಿಯಾದಲ್ಲಿ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಅಕ್ಕಿ ಇದ್ರೂ ಕೂಡ ಕೊಡುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು ನಮ್ಗೆ ಬಹುಶಃ 2 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಚಿಲ್ಲ ಅದಕ್ಕಿಂತ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಬಹುಶಃ ಅದನ್ನು ಕೊಡುವಂತದ್ದಕ್ಕೆ ಈ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಬಹುಶಃ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಸರಿಯಲ್ಲ ಇದನ್ನು ಯಾವುದೇ ಕಾರಣಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಮಜಾಯಿಸಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮಾತು ಯುಪಿಎ ಸರ್ಕಾರ ಇದ್ದಾಗ ಕರ್ನಾಟಕದ ಅನ್ನಭಾಗ್ಯ ಕಾರ್ಯಕ್ರಮ ಶುರುವಾಯಿತು ನಮ್ಗೆ ಯಾರು ಗೊತ್ತಿಲ್ಲ ಸೆಂಟ್ರಲ್ ಇಂದ ಎಷ್ಟು ಹಣ ಅದು ದುಡ್ಡು ಕೊಟ್ಟು ಬರತಕ್ಕಂಥದ್ದು ಆದ್ರೆ ಯುಪಿಎ ಸರ್ಕಾರ ಹೋಗಿ ಎನ್ಡಿಎ ಸರ್ಕಾರ ಬಂದ ಮೇಲೆ ಮೋದಿ ಅವರ ಭಾವಚಿತ್ರ ಹಾಕಿ ಇದು ಕೇಂದ್ರದ ಪಾಲು ಇದೆ ಅಂತ ಹೇಳ್ತಕ್ಕಂಥದ್ದನ್ನ 1.5 ವರ್ಷ ನಂತರ ನಾವು ಕಂಡಿದ್ವಿ ಈ ಅನ್ನಭಾಗ್ಯ ಕಾರ್ಯಕ್ರಮ ಶುರುವಾದಾಗ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇತ್ತು ಯುಪಿಎ ಸರ್ಕಾರ ಇದ್ದಾಗ ಯಾರು ಅದರ ಬಗ್ಗೆ ಮಾತಾಡಲಿಲ್ಲ ಕೇಂದ್ರದ ಅದು ಕೂಡ ದುಡ್ಡು ಕೊಟ್ಟಿರತಕ್ಕಂಥ ಒಂದು ವ್ಯವಸ್ಥೆ ಆದ್ರೆ ಎನ್ಡಿಎ ಸರ್ಕಾರ ಬಂದಾಗ ನಮ್ಮದು ಪಾಲಿದೆ ಅಂತ ಹೇಳ್ತಕ್ಕಂಥದ್ದನ್ನು ಹೇಳ್ತಾ ಇದ್ರು ಬರೀ ಪ್ರಚಾರಕ್ಕಾಗಿ ರಾಜಕೀಯ ದೃಷ್ಟಿಕೋನದಲ್ಲಿ ಇರ್ತಕ್ಕಂತ ಒಂದು ಅಧಿಕಾರ ವ್ಯವಸ್ಥೆಯನ್ನು ನಡೆಸ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷ ಅಂತ ಹೇಳುವುದನ್ನ ಅನೇಕ ಉದಾಹರಣೆ ಸಹಿತವನ್ನು ನಾವು ತಿಳ್ಕೊಂಡ್ರೆ ಇದೆಲ್ಲವೂ ಕೂಡ ಒಂದು ಆಧಾರವಾಗಿ ನಿಮಗೆ ಸಿಗುತ್ತೆ ಅಂತ ಹೇಳುವಂತದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ